ಹಲೋ, ವೆಲ್ಕಮ್ ಟು ವೈಶ್ ಹಾಬಿ ಕಾರ್ನರ್. ಈ ವಿಡಿಯೋ ಒಂದು ರೆಸ್ಟೋರೆಂಟ್ ರಿವ್ಯೂ, ಜಯನಗರ್ನಲ್ಲಿ ಇರುವಂಥ ಥೈಮ್ ಆ್ಯಂಡ್ ವಿಸ್ಕ್. ಈ ರೆಸ್ಟೋರೆಂಟ್ಗೆ ನಾವು ರೀಸೆಂಟಾಗಿ ವಿಸಿಟ್ ಮಾಡಿದ್ವಿ. ಸೊ ಸಿನ್ಸ್ ಇಟ್ ಈಸ್ ನ್ಯೂ ರೆಸ್ಟೋರೆಂಟ್ ಟು ಮೀ, ವಿಡಿಯೋ ಕವರೇಜ್ ಮಾಡಿದ್ದೆ. ಆಲ್ಮೋಸ್ಟ್ ಎಲ್ಲ ಐಟಮ್ ಇಲ್ಲಿ ತೊಗೊಂಡಿದ್ದು ಸಖತ್ತಾಗಿತ್ತು. ಸೊ ಎಲ್ಲ ಐಟಮ್ ನಾವು ತೊಗೊಂಡಿರೋದು ಹೇಳ್ತೀನಿ. ಮೆನೂನಲ್ಲಿ ನೀಟಾಗಿ ಏನೇನಿದೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ನೀಟಾಗಿದೆ ಎಲ್ಲನೂ. ಸೊ ಅದ್ರ ಕೆಳಗಡೆ ಸಬ್ ವೆರೈಟೀಸ್ ಇದ್ದರೆ ಅದನ್ನು ಮೆನ್ಷನ್ ಮಾಡಿದ್ದಾರೆ, ಅಥವಾ ಇಂಗ್ರೀಡಿಯನ್ಸ್ ಕೆಲವುದರಲ್ಲಿ ಇಂಗ್ರೀಡಿಯನ್ಸ್ ಥರ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಎಲ್ಲಾನು ಓಕೆ. ಸೊ ಯಾವ ವೆರೈಟಿ ಬೇಕೋ ಆ ವೆರೈಟಿನಲ್ಲಿ ಕೊಡ್ತಾರೆ. ಸೊ ಕಂಪ್ಯಾರಿಟಿವ್ಲಿ ಪ್ರೈಸಿಂಗ್ ಸ್ವಲ್ಪ ಹೈ ಅನ್ನಿಸ್ತು, ಬಟ್ ಓಕೆ. ಸೊ ಟೇಸ್ಟ್ ವೈಸ್ ಕಂಪೇರ್ ಮಾಡಿದರೆ ಕೊಟ್ಟಿರೋ ಅಮೌಂಟ್ ಫೈನ್ ಅಂತ ಅನ್ನಿಸ್ತು. ಸೊ ಓವರ್ಆಲ್ ಇಂಡಿಯನ್ಸ್ ಈ ಥರ ಇತ್ತು ಲುಕ್ ಎಲ್ಲ ಹೋಟೆಲ್ ಒಳಗಡೆ. ಸೊ ಮೊಟ್ಟೆಲ್ ಸೆಕ್ಷನ್ ಈ ಲೈಟ್ನಿಂಗಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ, ಬಟ್ ಆ್ಯಕ್ಚುಲಾಗಿ ಕುತ್ಕೊಂಡಾಗ ಸಖತ್ತಾಗಿತ್ತು. ಸೊ ಇದು ಫಸ್ಟ್ ಐಟಮ್ ಸೂಪ್, ಆಲ್ಮಂಡ್ ಸೂಪ್ ಇರಬೇಕು. ಸೊ ಸಖತ್ತಾಗಿತ್ತು ಟೇಸ್ಟ್. ಅದ್ರ ಜೊತೆ ಒಂದು ಸ್ಟಿಕ್ಕು ಕೊಟ್ಟರು, ಮೋಸ್ಟ್ಲಿ ಮೈದಾ ಸ್ಟಿಕ್ ಇರಬೇಕು. ನೆಕ್ಸ್ಟ್ ಐಟಮ್, ಸೊ ಈ ಥರದ್ದು ಒಂದು ಚೀಸ್ ಡಿಪ್ದು ತರಿಸಿದ್ವಿ, ಟೀ ಲೈಟ್ ಕ್ಯಾಂಡಲ್ ಕೊಟ್ಟಿದ್ರು. ಸೊ ಈವನ್ ನಮ್ಮ ಕಂಪ್ಲೀಟ್ ಡಿನ್ನರ್ ಮುಗಿಯೋವರೆಗೂ ಅದು ಬಿಸಿನೇ ಇತ್ತು ಆ್ಯಕ್ಚುಲ್ ಆ ಡಿಪ್. ಸೊ ಏನು ಡಿಪ್ ಮಾಡ್ಕೋತೀವಿ, ಯೂಶ್ವಲಿ ತಣ್ಣಗಾದರೆ ಗಟ್ಟಿ ಆಗುತ್ತೆ. ಸೊ ಆ ಥರ ಏನಿಲ್ಲ, ನಮ್ಮ ಮೀಲ್ ಮುಗಿಯೋ ತನಕ ಅದು ಚೆನ್ನಾಗೇ ಇತ್ತು, ಎಲ್ಲಿನೂ ಗಟ್ಟಿ ಆಗಲಿಲ್ಲ. ಆ್ಯಂಡ್ ಈವನ್ ಐರನ್ ಪಾತ್ರೆನೂ ಬಿಸಿಯಾಗೋಗಿತ್ತು, ಅಷ್ಟು ಚೆನ್ನಾಗಿತ್ತು ಪ್ರಾಡಕ್ಟ್ ಎಲ್ಲ. ಸೊ ನೀಟಾಗಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಕಡ್ಡಿ ಚುಚ್ಚಿ ಕೊಡ್ತಾರೆ. ಸೊ ಬ್ರೆಡ್ಸ್ ಸ್ಕಿಲ್ವು, ಹಾಗೆ ನಗ್ಗೆಟ್ಸ್ ಸ್ಕಿಲ್ವು. ಸೊ ನೆಕ್ಸ್ಟ್ ಐಟಮ್ ಬರ್ಗರ್. ಸೊ ಬ್ರೌನ್ ಬ್ರೆಡ್ ಕೊಟ್ಟರು ಇದಕ್ಕೆ ಬರ್ಗರ್ಗೆ, ಟೇಸ್ಟ್ ವೈಸ್ನೂ ಓಕೆ ಚೆನ್ನಾಗಿತ್ತು. ಸೊ ಇದ್ರ ಜೊತೆಗೆ ಫ್ರೈಸ್ ಇರಬೇಕು, ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ. ನೆಕ್ಸ್ಟ್ ಒಂದು ಮಾಕ್ಟೇಲ್, ಪೈನಾಪಲ್ ಸನ್ರೈಸ್ ಸಮ್ಥಿಂಗ್. ಇದು ಅಷ್ಟು ಇಷ್ಟ ಆಗಿಲ್ಲ ನನಗೆ, ಸ್ವಲ್ಪ ಓಕೆ. ಸೊ ನೆಕ್ಸ್ಟ್ ನಾಚೋಸ್, ಅದನ್ನು ಚೆನ್ನಾಗಿತ್ತು. ಸೊ ಪಾಸ್ತಾ, ಇದು ಆಲ್ಫ್ರೆಡೋ ಪೆನೆ ಪಾಸ್ತಾ ಸಮ್ಥಿಂಗ್ ಇರಬೇಕು, ಇದೂ ಚೆನ್ನಾಗಿತ್ತು. ಇದು ಗ್ವಾವಾ ಚಿಲ್ಲಿ ಮಾಕ್ಟೇಲ್, ಇದೂ ಚೆನ್ನಾಗಿತ್ತು. ಸೊ ನಾ ಹೇಳಿದ್ನಲ್ಲ ಪ್ರೈಸ್ ಜೊತೆಗಂತ, ಸೊ ಓವರ್ಆಲ್ ಈ ಥರ ಇತ್ತು ಇದು ಪ್ರಾಡಕ್ಟ್. ಇಟಾಲಿಯನ್ ಡಿಶಸ್ ಎಲ್ಲನೂ ಟ್ರೈ ಮಾಡಬೇಕು ಒಂದನೇ ಟೈಮಲ್ಲಿ ಅಂದರೆ ಆರಾಮಾಗಿ ಈ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಥ್ಯಾಂಕ್ ಯು.